ಸರ್ ಮನ ಮುಂದ ಬದಾಮಿ ಗಿಡ ನುಗ್ಗಿಗೆ ಇರಬಾರ್ದು ಅಂತಂದಾರ ರೀ, ಅದರ ಸಲುವಾಗಿ ನಿಮ್ ಫೋಟೋ ತೆಗೆದು ಹಾಕ್ಲಾಕತ್ತಿ. ಯಾರು ಅಂದಿದಾರ ಅವರು ಇರಬಾರ್ದು, ಅದಕ್ಕೆ ಅವ್ರನ್ನ ತೆಗಿತೀಯನ? ಏನ ನೀನು ಕೈ ಮೇಲೆ ಮಚ್ಚೆ ಇರಬಾರ್ದು, ಕೈ ಕಟ್ ಮಾಡ್ತೀಯನ? ಯಾವನು ಹೇಳದಂತೆ ಇವನು ತೆಗೆದಂತೆ ಇಬ್ಬರು ಹೋಗ್ತೀರಿ ದೇವ್ರ ಮುಂದೆ ತಪ್ಪಿಗೆ ಶಿಕ್ಷೆಯಾಗಿ. ನುಗ್ಗೆ ಮರ ಇದ್ರೆ ನಿನ್ನಲ್ಲಿ ಪುರುಷತ್ವ ಹೆಚ್ಚಾಗತ್ತೆ. ಯಾವನು ಇಲ್ಲ ಅಂದಿದ್ದು ನುಗ್ಗೆ ಮರ ಇದ್ರೆ ಕೆಟ್ಟದ್ದು ಅಂತ ಹೇಳಿದ್ಯಾರು? ಥೂ, ನಿಂದು ಪ್ರಶ್ನೆ ಕೇಳ್ತೀಯ, ನಿಮ್ಗೆ ಉತ್ತರ ಕೂಡ ದರಿದ್ರ ಬಂದಿದೆಯಲ್ಲ ನಮಗೆ. ಗಿಡ ಮರ ಅಂದರೆ ಗೌರವ ಇಲ್ಲದವರು. ನುಗ್ಗೆ ಗಿಡಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಚೈನಾದವರು ನುಗ್ಗೆ ಹೂವು ನುಗ್ಗೆ ಎಲೆಯನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಸಲ ಈ ಮರ ಕಡಿಯೋದ್ರ ಬಗ್ಗೆ ಕೇಳಿದೀಯ, ನಿನ್ನ ಬ್ಲ್ಯಾಕ್ ಬ್ಯಾನ್ ಮಾಡಿಬಿಡ್ತೀನಿ ಕತ್ತೆ. ನಿಮ್ಮದು ಒಂದು ಜನ್ಮನ, ನುಗ್ಗೆ ಎಷ್ಟು ಶ್ರೇಷ್ಠ ಗೊತ್ತಾ? ಸರ್ ಇನ್ನೊಂದು ಏನಂದ್ರೆ, ಮನೆಯಲ್ಲಿ ಫೇವ್ರೆ ಗಿಡ ಇರಬಾರ್ದು, ಬಾದಾಮಿ ಗಿಡ ಇರಬಾರ್ದು, ಪಪ್ಪಾಯ ಗಿಡ ಇರಬಾರ್ದು ಅಂತ ಅಂದರಿ. ಆದರೆ ನಾನು ತೆಗೆಯಲ್ಲ, ತೆಗಲಾರ್ದಕ್ಕೆ ನಾನು ನಿಮಗೆ ಮೆಸೇಜ್ ಮಾಡಿದ್ದು, ಇಲ್ಲಾಂದ್ರೆ ಮಾಡ್ತದಲ್ಲ ಸರ್ ನಿಮ್ಗೆ. ನಾಳೆ ಇನ್ನೊಬ್ಬ ಬರ್ತಾನೆ ಆರ್ಯವರ್ಧನ್ ಅಂತ, ಅವನು ತಾಯಿ ಇರಬಾರ್ದು, ತಂದೆ ಇರಬಾರ್ದು, ಅನಾಥಾಶ್ರಮಕ್ಕೆ ಕಳಿಸಿ, ಇಲ್ಲಾಂದರೆ ನಿನ್ನ ಹೆಂಡತಿ ಸತ್ತೋಗೋ ಯೋಗ ಇದೆ, ಹಿಂಗೆಲ್ಲ ಎದುರಿಸ್ತಾನೆ, ಡೈವರ್ಸ್ ಆಗೋ ಯೋಗ ಇದೆ ಅಂತ. ಏನೋ ಮಾಡ್ತೀಯಾ, ಮಕ್ಕಳಿರಬಾರ್ದು ಅಂತಾನೆ ಅನಾಥಾಶ್ರಮಕ್ಕೆ ಕೊಡ್ತೀಯೇನೋ, ತಾಯಿ ಇರಬಾರ್ದು ಅಂತಾನೆ ವೃದ್ಧಾಶ್ರಮಕ್ಕೆ ಕೊಡ್ತೀಯೇನೋ. ಫಸ್ಟು ಹೀಗೆ ಹೇಳೋ ಅವ್ರನ್ನ ಖಂಡಿಸಬೇಕು ಸಮಾಜ, ಆವಾಗಲೇ ಉದ್ಧಾರ ಆಗೋದು. ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು, FIR ಮೇಲೆ FIR ಹಾಕಿಸ್ಕೊಂಡು ಇನ್ನೂ ಜನಕ್ಕೆ ಬುದ್ಧಿ ಇಲ್ಲ, ಏನು ಮಾಡೋದು?